ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪಲ್ಲವೀಡೋರ್ ನಾನು ಇವತ್ತು ನಿಮ್ಮ ಮುಂದೆ ಮಾತಾಡ್ಲಿಕ್ಕೆ ಬಂದಿರುವಂಥ ವಿಷಯ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂಥ ಸಾಮಾನ್ಯವಾಗಿ ಎಲ್ಲರೂ ಮಾಡುವಂಥ ಒಂದು ಕ್ರಿಯೆ ವಾಕಿಂಗ್ ಭಾಳಷ್ಟು ಜನರಿಗೆ ವಾಕಿಂಗ್ ಅಂದರೆ ಒಂದಿಷ್ಟು ಜನರಿಗೆ ಭಾಳಷ್ಟು ಜನರಿಗೆಲ್ಲ ಒಂದಿಷ್ಟು ಜನರಿಗೆ ವಾಕಿಂಗ್ ಅಂತಂದರೆ ಯಾರು ವಾಕ್ ಮಾಡ್ತಾರೆ ಯಾರು ನಡೀತಾರೆ ಅದರಲ್ಲಿ ಎಷ್ಟು ಹೊತ್ತು ಆ ಹೊತ್ತಲ್ಲಿ ಎಷ್ಟೊಂದೆಲ್ಲ ಪ್ರೊಡಕ್ಟಿವ್ ಕೆಲಸ ಮಾಡ್ಬೋದು ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗಬೇಕು ಅಂದರೆ ಟೈಮ್ ವೇಸ್ಟು ಅಥವಾ ಅಷ್ಟೊತ್ತು ನಡೆಯೋ ಬದಲು ಬೇರೆ ಏನಾದರೂ ಮಾಡ್ಕೊಂಬಿಡ್ಬೋದು ಈ ಥರದ್ದೆಲ್ಲ ಒಂದಿಷ್ಟು ಐಡಿಯಾ ಇರುತ್ತೆ ಅಥವಾ ವಾಕಿಂಗ್ ಬಗ್ಗೆ ಆ ಥರದ ಒಂದು ಅಸಡ್ಡೆ ಇರುತ್ತೆ ಇನ್ನೂ ಒಂದಿಷ್ಟು ಜನ ವಾಕಿಂಗ್ ಮಾಡ್ತಿರ್ತಾರೆ ಬೇಸಿಕಲಿ ಯಾಕೆ ವಾಕಿಂಗ್ ಮಾಡ್ತಾರೆ ಹೇಗೆ ವಾಕಿಂಗಿಂದ ಏನಾಗುತ್ತೆ ಅನ್ನುವಂಥ ಐಡಿಯಾ ಕೂಡ ಇದ್ದಿರೋದಿಲ್ಲ ಆಮೇಲೆ ಬೇಕಾದಾಗ ವಾಕಿಂಗ್ ಮಾಡೋದು ಬೇಡ ಅಂದಾಗ ಬಿಡೋದು ಈ ಥರದ ಒಂದು ಆನ್ ಆ್ಯಂಡ್ ಆಫ್ ಮೂಡಿರುತ್ತೆ ಹಾಗಾಗಿ ವಾಕಿಂಗಿಂದ ಬೇಸಿಕಲಿ ಅವ್ರಿಗೆ ಏನೇನು ಬೆನಿಫಿಟ್ ಆಗುತ್ತೆ ಮತ್ತು ವಾಕಿಂಗ್ ಮಾಡೋದು ಆನ್ ಆ್ಯಂಡ್ ಆಫ್ ಯಾರು ವಾಕಿಂಗ್ ಮಾಡ್ತಾರೆ ಅಂದರೆ ಹೋಗೋದು ಒಂದು ಸ್ವಲ್ಪ ಟೈಮ್ ಆಮೇಲೆ ವಾಕಿಂಗ್ ನಿಲ್ಲಿಸ್ಬಿಡೋದು ಅಥವಾ ಮಳೆಗಾಲ ಬಂತು ನಾನು ವಾಕ್ ಮಾಡೋದಿಲ್ಲ ಬೇಸಿಗೆ ಇದೆ ಬಿಸಿಲಿದೆ ಬೆಳಿಗ್ಗೆ ಅದು ವಾಕ್ ಮಾಡೋಕ್ಕಾಗುತ್ತೆ ವಾಕ್ ಮಾಡ್ತೀನಿ ಇನ್ನೂ ಏನೋ ಒಂದಿಷ್ಟು ಕೆಲಸ ಕಾರ್ಯ ಬಂತು ವಾಕಿಂಗ್ ಸ್ಕಿಪ್ ಮಾಡಿಬಿಡೋಣ ಒಂದು ತಿಂ ಎರಡು ತಿಂಗಳು ಮೂರು ತಿಂಗಳು ವಾಕಿಂಗ್ ಮಾಡೋದಿಲ್ಲ ಎರಡು ತಿಂಗಳು ಬಿಟ್ಬಿಟ್ಟೆ ನಾನು ದಪ್ಪ ಆಗಿಬಿಟ್ಟೆ ಈ ಥರದ್ದೆಲ್ಲ ಒಂದಿಷ್ಟು ಮಾತುಗಳು ಮತ್ತು ಈ ಥರದ್ದೆಲ್ಲ ಒಂದಿಷ್ಟು ಐಡಿಯಾಗಳು ತಲೆಯಲ್ಲಿರುತ್ತೆ ಹಾಗಾಗಿ ಈ ವಾಕಿಂಗಿಂದ ಏನು ಬೆನಿಫಿಟ್ಸ್ ಇದೆ ವಾಕಿಂಗಿಂದ ಏನೇನು ಆಗುತ್ತೆ ಅನ್ನೋದನ್ನ ನಾನು ಇವತ್ತು ಮಾತಾಡ್ಲಿಕ್ಕೆ ಬಂದಿದ್ದೀನಿ ಆ್ಯಂಡ್ ಬಹಳಷ್ಟು ಜನರಿಗೆ ಗೊತ್ತಿರುವಂಥ ವಿಚಾರ ವಾಕಿಂಗಿಂದ ನನಗೆ ವೆಯ್ಟ್ ಲಾಸ್ ಆಗುತ್ತೆ ವಾಕಿಂಗ್ ಮಾಡ್ತಾ ಇದ್ದರೆ ನನ್ನ ತೂಕ ಹೆಚ್ಚಾಗೋದಿಲ್ಲ ಮತ್ತು ಇನ್ನೊಂದು ಬೆನಿಫಿಟ್ ಏನು ಅಂತ ಕೇಳಿದ್ರೆ ಅದು ಒಪ್ಕೊಳ್ಳುವಂಥ ವಿಚಾರನೇ ವಾಕಿಂಗಿಂದ ತು ತೂಕ ಹೆಚ್ಚಾಗೋದಿಲ್ಲ ತೂಕ ಕಡಿಮೆ ಆಗುತ್ತಾ ಎಷ್ಟರ ಮಟ್ಟಿಗೆ ಕಡಿಮೆ ಆಗುತ್ತೆ ಕಡಿಮೆ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ತೂಕ ಅಂತೂ ಆಗೋದಿಲ್ಲ ವಾಕಿಂಗ್ ಮಾಡೋದರಿಂದ ಇನ್ನು ಅದ್ರ ಜೊತೆಗೆ ಆ್ಯಡೆಡ್ ಬೆನಿಫಿಟ್ ಬಗ್ಗೆ ಮಾತಾಡುವಾಗ ಹೇಳ್ತಾರೆ ನನಗೆ ಸ್ಟ್ರೆಸ್ ಭಾಳ ಕಮ್ಮಿ ಆಗುತ್ತೆ ಒಂದು ದೊಡ್ಡ ವಾಕ್ ಮಾಡಿ ಅಂದರೆ ಅರ್ಧ ಟೆನ್ಷನ್ ಕಡಿಮೆ ಆಗುತ್ತಪ್ಪ ಒಂದಿಷ್ಟು ನನಗೆ ಕಾಮ್ ಅನಿಸುತ್ತೆ ಅಂತ ಹೇಳಿ ಹೇಳೋದನ್ನು ಕೇಳಿದ್ದೀವಿ ಇದೆಲ್ಲ ಹೇಗೆ ಸಾಧ್ಯ ಅನ್ನೋದನ್ನು ಇವತ್ತು ಡಿಸ್ಕಸ್ ಮಾಡೋಣ ಈ ವಾಕಿಂಗ್ ಸ್ಟ್ರೆಸ್ ರಿಲೀಸ್ ಮಾಡುತ್ತೆ ಅಥವಾ ಸ್ಟ್ರೆಸ್ ಬಸ್ಟರ್ ಅಂತ ಕರೀತಾರೆ ಯಾಕೆ ಕರೀತಾರೆ ಅಥವಾ ಅದು ಹೇಗೆ ಹೆಲ್ಪ್ ಮಾಡುತ್ತೆ ಅಥವಾ ಹೇಗೆ ಅದಾಗುತ್ತೆ ಅಂತಂದರೆ ವಾಕಿಂಗ್ ಇಪ್ಪತ್ತು ನಿಮಿಷದ ಒಂದು ನಡಿಗೆ ಏನಿದೆ ಅದು ನಿಮ್ಮ ದೇಹದಲ್ಲಿನ ಕಾರ್ಟಿಸೋಲ್ ಲೆವೆಲ್ ಕೋಟಿಸೋಲ್ ಅನ್ನೋ ಒಂದು ಅಂಶ ಏನಿದೆ ಅದು ನಮ್ಮ ಸ್ಟ್ರೆಸ್ಗೆ ಕಾರಣ ಆಗುವಂಥ ಒಂದು ಅಂಶ ಅದೊಂದು ಹಾರ್ಮೋನ್ ಆ ಹಾರ್ಮೋನನ್ನು ಕಾರ್ಟಿಸೋಲ್ ಹಾರ್ಮೋನ್ನ ಲೆವೆಲನ್ನು ಬಹಳಷ್ಟು ಕಡಿಮೆ ಮಾಡಿಬಿಡುತ್ತೆ ಇಪ್ಪತ್ತು ನಿಮಿಷದ ವಾಕಿಂಗಲ್ಲಿ ಈ ಕೋಟಿಸೋಲ್ನ ಅಂಶ ಪ್ರಮಾಣ ಏನಿದೆ ಅದು ಬಹಳಷ್ಟು ಕಡಿಮೆ ಆಗುತ್ತೆ ಈಗ ನಾವು ಸಾಮಾನ್ಯವಾಗಿ ನಮ್ಮ ದೇಹ ಸ್ಟ್ರೆಸ್ಸಲ್ಲಿದ್ದಾಗ ಅಥವಾ ಯಾವುದೋ ಒಂದು ಕಾರಣದಿಂದ ನಮಗೆ ಸ್ಟ್ರೆಸ್ ಇರುತ್ತೆ ಅಥವಾ ಯಾವುದೋ ಒಂದು ಕಾರಣದಿಂದ ನಮ್ಮ ಕೊರ್ಟಿಸೋಲ್ ಲೆವೆಲ್ ನಮ್ಮ ದೇಹದಲ್ಲಿ ಹೈ ಆಗಿರುತ್ತೆ ಮೇ ಬಿ ನಿಮ್ಮ ವರ್ಕ್ ಪ್ರೆಷರ್ ಇರ್ಬೋದು ಅಥವಾ ನಿಮಗೆ ಯಾವುದೋ ಒಂದು ನಿಮ್ಮ ಎನ್ವಿರಾನ್ಮೆಂಟಲ್ ಪ್ರೆಷರ್ ಇರ್ಬೋದು ಅಥವಾ ನಿಮಗೆ ಯಾವುದೋ ಒಂದು ಕಾರಣದಿಂದ ಯಾವುದೋ ಒಂದು ಪರ್ಟಿಕ್ಯುಲರ್ ರೀಸನ್ನಿಂದ ನಿಮಗೆ ಸ್ಟ್ರೆಸ್ ಜಾಸ್ತಿ ಆಗಿರ್ಬೋದು ಇಂಥ ಎಲ್ಲ ಸಂದರ್ಭಗಳಲ್ಲಿ ಕೋಟಿಸೋಲ್ನ ಅಂಶ ಜಾಸ್ತಿ ಆದಾಗ ಬಾಡಿ ಆಟೋಮ್ಯಾಟಿಕಲಿ ಅಡಾಪ್ಟ್ ಮೋಡ್ಗೆ ಹೊರಟೋಗುತ್ತೆ ಅಡಾಪ್ಟ್ ಮೋಡ್ ಅಂತಂದರೆ ನಮ್ಮ ಸುತ್ತ ಕಾಣಿಸುವ ಎಲ್ಲ ಅಂಶಗಳು ನಮ್ಮ ಮೇಲೆ ಸ್ಟ್ರೆಸ್ ಕ್ರಿಯೇಟ್ ಮಾಡ್ಕೊತಾ ಹೋಗುವಂಥದ್ದು ಅಂದರೆ ಯಾವುದೇ ಕಾಣಿಸಿದ್ರು ಯಾವುದೇ ಒಂದು ಸಣ್ಣ ಅಂಶ ಇದ್ರೂ ಸಣ್ಣ ಒಂದು ಕಿರಿಕಿರಿ ಇದ್ರೂ ಕೂಡ ಆ ಎನ್ವಿರಾನ್ಮೆಂಟನ್ನು ತಮ್ಮದು ಅನ್ನುವ ರೀತಿಯಲ್ಲಿ ಅಡಾಪ್ಟ್ ಮಾಡ್ಕೊಳ್ತಾ ಹೋಗುತ್ತೆ ನಮ್ಮ ದೇಹ ಅದರಿಂದ ಕಾಟಿಸೋಲ್ನ ಅಂಶ ವಿಪರೀತ ಜಾಸ್ತಿ ಆಗ್ತಾನೆ ಹೋಗುತ್ತೆ ಇಂಥ ಸಂದರ್ಭದಲ್ಲಿ ನೀವು ಎದ್ದು ಒಂದು ಲಾಂಗ್ ವಾಕ್ ಹೋಗೋದು ಅಂದರೆ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷಕ್ಕಿಂತ ಹೆಚ್ಚಿನ ವಾಕಿಂಗ್ ಏನಿದೆ ನೀವು ಅದನ್ನು ತುಂಬ ಸ್ಟ್ರೆಸ್ಫುಲ್ಲಾಗಿ ವಾಕ್ ಮಾಡಬೇಕು ಅಥವಾ ತುಂಬ ಬ್ರಿಸ್ಕ್ ವಾಕೇ ಮಾಡಬೇಕು ಹಾಗೇನೂ ಇಲ್ಲ ಒಂದು ವಾಕ್ ಆ ದೇಹದ ಚಲನೆಗೆ ಕಳಿಸುವಂಥದ್ದು ಅಥವಾ ಇಟ್ಕೊಳ್ಳುವಂಥದ್ದು ಹಾಗೆ ಮಾಡಿದಾಗ ಅಥವಾ ಲೋ ಇಂಟೆನ್ಸಿಟಿ ವಾಕ್ ಅಂತಲೇ ಹೇಳ್ಬೋದು ಈ ಥರದ ವಾಕ್ ಮಾಡಿದಾಗ ನಿಮಗೆ ಕಾರ್ಟಿಸಾಲ್ನ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗ್ತಾ ಬರುತ್ತೆ ದೇಹದಲ್ಲಿ ಇದು ಎಂಥ ಸ್ಟ್ರೆಸ್ ಬಸ್ಟರ್ ಅಂತಂದರೆ ಇದರಿಂದ ದೇಹದ ಸ್ಟ್ರೆಸ್ನ ಅಂಶ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ ಹಾಗಾಗಿ ವಾಕಿಂಗ್ನ ಒಂದು ಸ್ಟ್ರೆಸ್ ಬಸ್ಟರ್ ಅಂತ ಕರೀತಾರೆ ಇನ್ನು ಕೆಲವರ ಜೀನಲ್ಲೇ ಸ್ಟ್ರೆಸ್ಸನ್ನು ಸ್ಟೋರ್ ಮಾಡಿಕೊಳ್ಳುವಂಥದ್ದು ಸ್ಟ್ರೆಸ್ನ ಇಟ್ಕೊಳ್ಳುವಂಥದ್ದು ಅಥವಾ ಸ್ಟ್ರೆಸ್ಸನ್ನು ಪುಷ್ ಮಾಡುವಂಥ ಒಂದು ಕೋಟಿಸಾಲ್ನ ಹೈ ಮಾಡುವಂಥ ಒಂದು ಅಂಶ ಇರುತ್ತೆ ಅಥವಾ ಅದು ಜಿ ಜೆನೆಟಿಕಲಿ ಆ ಥರ ಇರುತ್ತಾರೆ ಅಂಥ ವ್ಯಕ್ತಿಗಳು ಕೂಡ ಈ ವಾಕಿಂಗನ್ನು ಅಥವಾ ಯಾವುದೇ ಒಂದು ಆ್ಯಕ್ಟಿವಿಟಿಯಿಂದ ಯಾವುದೇ ಒಂದು ರೀತಿಯ ಎಕ್ಸಸೈಸಸ್ ಆ್ಯಕ್ಟಿವಿಟಿಯಿಂದ ಕೋರ್ಟಿಸೋಲ್ನ ಪ್ರಮಾಣವನ್ನು ಕಡಿಮೆಗೆ ತಂದುಕೊಬೇಕು ಅಥವಾ ಅದರ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ತಾ ಬರಬೇಕು ಅದಕ್ಕೆ ಪ್ರತಿ ಸಲ ಹೈ ಇಂಟೆನ್ಸಿಟಿ ವರ್ಕೌಟ್ ಅಥವಾ ಪ್ರತಿ ಸಲ ನಾವು ತುಂಬ ವರ್ಕೌಟ್ಗೆ ಅಂತಲೇ ಟೈಮ್ ಇಟ್ಟು ವರ್ಕೌಟೇ ಮಾಡಿ ಅದನ್ನು ಕಡಿಮೆ ಮಾಡ್ಕೊಳ್ಳಿ ಮಾಡ್ಕೋಬೇಕು ಅಂತಿಲ್ಲ ಆಗ ಕೂಡ ನೀವು ವಾಕಿಂಗನ್ನು ಪ್ರಿಫರ್ ಮಾಡಬಹುದು ನಿಮಗೆ ವರ್ಕೌಟ್ ಮಾಡಿ ಅಥವಾ ಒಂದು ಎಕ್ಸಸೈಸಸ್ ಮೂಲಕ ನಿಮಗೆ ಇಲ್ಲ ಅದನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಅಥವಾ ನೀವು ಆಲ್ರೆಡಿ ಯಾವುದೋ ಒಂದು ಪ್ರೆಷರಲ್ಲಿ ಯಾವುದೋ ಒಂದು ವರ್ಕ್ ಮೋಡಲ್ಲಿ ಇರ್ತೀರಿ ಅಂದರೆ ಇನ್ ಬಿಟ್ವೀನ್ ಯುವರ್ ವರ್ಕ್ ಮೋಡ್ ಅಥವಾ ಕೆಲಸದ ಮಧ್ಯದಲ್ಲೇ ಇಟ್ಕೊಳ್ಳಿ ಒಂದು ಲಾಂಗ್ ವಾಕ್ ಒಂದು ದೊಡ್ಡ ಒಂದು ಇಪ್ಪತ್ತು ನಿಮಿಷ ಒಂದು ಬ್ರೇಕ್ ತೊಗೊಂಡು ಒಂದು ಇಪ್ಪತ್ತು ನಿಮಿಷದ ವಾಕ್ ಈ ಥರ ಮಾಡೋದ್ರಿಂದ ಆ ಸ್ಟ್ರೆಸ್ ಲೆವೆಲ್ನ ಸಿಗ್ನಿಫಿಕೆಂಟ್ಲಿ ಕಡಿಮೆ ಮಾಡ್ಕೊತಾ ಬರ್ಬೋದು ಅದು ಒಂದು ಒಳ್ಳೆಯ ಎಕ್ಸಸೈಸ್ ಅಂತ ಹೇಳ್ಬೋದು ಇನ್ನೊಂದು ಮುಖ್ಯವಾದ ಬೆನಿಫಿಟ್ ವಾಕಿಂಗಿಂದ ಅಂತಂದರೆ ನಿಮ್ಮ ಕ್ರಿಯೇಟಿವಿಟಿ ಲೆವೆಲನ್ನು ಜಾಸ್ತಿ ಮಾಡುತ್ತೆ ವಾಕಿಂಗ್ ನಿಮ್ಮ ಕ್ರಿಯೇಟಿವಿಟಿಯನ್ನು ಇಂಪ್ರೂವ್ ಮಾಡುತ್ತೆ ಅಂತ ಹೇಳ್ಬೋದು ಹೇಗೆ ಕ್ರಿಯೇಟಿವಿಟಿನ ಇಂಪ್ರೂವ್ ಮಾಡುತ್ತೆ ಅಂತಂದರೆ ಫಾರ್ ಎಕ್ಸಾಂಪಲ್ ನೀವು ಸ್ಟ್ರೆಸ್ಸಲ್ಲಿದ್ದೀರಿ ನಿಮ್ಮ ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಇದೆ ನೀವು ಸ್ಟ್ರೆಸ್ಸಲ್ಲಿದ್ದಾಗ ನೀವು ಯಾವುದನ್ನು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವೆಲ್ಲವೂ ನಿಮ್ಮ ಕ್ರಿಯೇಟಿವಿಟಿಯನ್ನು ಕಡಿಮೆ ಮಾಡ್ತಾ ಬರುತ್ತೆ ಅಥವಾ ಅದನ್ನು ಡೌನ್ ಮಾಡುತ್ತೆ ಕ್ರಿಯೇಟಿವಿಟಿ ಅನ್ನೋದನ್ನೇ ಶಟ್ ಡೌನ್ ಮಾಡುತ್ತೆ ತುಂಬ ಸ್ಟ್ರೆಸ್ಸಲ್ಲಿರುವಂಥ ಮನುಷ್ಯ ಅಥವಾ ಯಾವಾಗಲೂ ಸ್ಟ್ರೆಸ್ಸಲ್ಲಿರುವಂಥ ವ್ಯಕ್ತಿ ಅಥವಾ ಕೋರ್ಟಿಸೋಲ್ನ ಪ್ರಮಾಣ ದೇಹದಲ್ಲಿ ಜಾಸ್ತಿ ಇರುವಾಗ ಮನುಷ್ಯ ಹೆಚ್ಚಾಗಿ ಯಾವುದೇ ಒಂದು ಕ್ರಿಯೇಟಿವ್ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಅವನ ವರ್ಕ್ ಪ್ಲೇಸಲ್ಲೂ ಕೂಡ ಏನು ಪ್ರೊಡಕ್ಟಿವಿಟಿ ಅಂತ ನಾವೇನು ಕರಿತೀವಿ ಅದು ಕಡಿಮೆ ಆಗ್ತಾ ಬರುತ್ತೆ ಅಥವಾ ಯಾವುದೋ ಒಂದು ಚಿಕ್ಕ ವಿಚಾರ ಬಂದ್ರೂ ಅದು ಪ್ರೆಷರೈಸ್ ಮಾಡಿದಾಗ ಅನಿಸುತ್ತೆ ಅಥವಾ ಯಾವುದೋ ಒಂದು ಕೆಲಸ ಮಾಡಲಿಕ್ಕೆ ಬೇಕಾದಂಥ ಒಂದು ಹುಮ್ಮಸ್ಸಿರೋದಿಲ್ಲ ಮತ್ತು ಅದರ ಜೊತೆಗೆ ನಾವು ಆ ಕೆಲಸಕ್ಕೆ ಸರಿಯಾಗಿ ಎಷ್ಟು ನಾವು ನಮ್ಮ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಅಷ್ಟು ಬೇಕಾದ ಎನರ್ಜಿ ಮತ್ತು ಮನ್ ಮಾನಸಿಕ ಸಿದ್ಧತೆ ಕೂಡ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಈ ವಾಕಿಂಗ್ ರೆಗ್ಯುಲರ್ ಮಾಡ್ಕೊಳ್ಳೋದ್ರಿಂದ ಆ ಸ್ಟ್ರೆಸ್ ಲೆವೆಲ್ನ ಕಡಿಮೆ ಆಗ್ತಾ ಅಥವಾ ಅದನ್ನು ಹತೋಟಿಯಲ್ಲಿ ಇಟ್ಕೋಬೋದು ಇದರಿಂದ ನಿಮ್ಮ ಕ್ರಿಯೇಟಿವಿಟಿ ಏನಿರುತ್ತೆ ಅದು ಜಾಸ್ತಿ ಆಗುತ್ತೆ ಇದು ಮೂಡನ್ನು ಎನ್ಹಾನ್ಸ್ ಮಾಡುತ್ತೆ ಇದಲ್ಲದೆ ಓವರ್ ಆಲ್ ಮೂಡನ್ನು ಎನ್ಹಾನ್ಸ್ ಮಾಡುತ್ತೆ ಓವರ್ ಆಲ್ ಮೂಡನ್ನು ಎನ್ಹಾನ್ಸ್ ಮಾಡಿದಾಗ ಆಟೋಮ್ಯಾಟಿಕಲಿ ನಿಮ್ಮ ಸ್ಟ್ರೆಸ್ ಕಡಿಮೆ ಆಗುತ್ತೆ ಆಟೋಮ್ಯಾಟಿಕಲಿ ನಿಮ್ಮ ಕ್ರಿಯೇಟಿವಿಟಿ ಲೆವೆಲ್ ಜಾಸ್ತಿ ಆಗುತ್ತೆ ಹಾಗಾಗಿ ವಾಕಿಂಗ್ ಅನ್ನೋದೇನಿದೆ ಅದು ಒಂದು ಸ್ಟ್ರೆಸ್ ಪಸ್ಟರ್ ವಾಕಿಂಗ್ ಅನ್ನೋದೇನಿದೆ ಅದು ನಿಮ್ಮ ಕ್ರಿಯೇಟಿವಿಟಿಯನ್ನು ಜಾಸ್ತಿ ಮಾಡುವಂಥದ್ದು ಇನ್ನು ವಾಕಿಂಗ್ ನಿಮ್ಮ ಓವರ್ ಆಲ್ ಮೂಡನ್ನು ಕೂಡ ಚೆನ್ನಾಗಿಟ್ಕೊಳ್ಳಲಿಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳ್ಬೋದು ಇನ್ನು ನಮ್ಮ ಮೈಟೋಕಾಂಡ್ರಿಯಾ ಮೈಟೋಕಾಂಡ್ರಿಯಾ ಅನ್ನೋದು ನಮ್ಮ ದೇಹದ ದೇಹದಲ್ಲಿ ಸೆಲ್ಫ್ ಸೆಲ್ ಒಳಗಡೆ ಇರುವಂಥ ಎನರ್ಜಿ ಫ್ಯಾಕ್ಟ್ರಿ ಅಂತ ಕರಿತೀವಿ ಮೈಟೊಕಾಂಡ್ರಿಯಾನ ನಮ್ಮ ದೇಹದ ಒಳಗೆ ಸೆಲ್ಲಿನ ಒಳಗಡೆ ಅಂದರೆ ಪ್ರತಿಯೊಂದು ಜೀವಕೋಶದ ಒಳಗಿರುವಂಥ ಎನರ್ಜಿ ಫ್ಯಾಕ್ಟ್ರಿ ಅಂತಲೇ ಕರಿತೀವಿ ಅಂದರೆ ನಮಗೆ ಅರ್ಜೆಂಟಾಗಿ ಎನರ್ಜಿ ಬೇಕು ಅರ್ಜೆಂಟಾಗಿ ನಮ್ಮ ಹತ್ರ ನಮಗೆ ಶಕ್ತಿ ಬೇಕು ಯಾವುದೋ ಒಂದು ಕೆಲಸ ಮಾಡಬೇಕು ಯಾವುದೋ ಕೂತಲಿಂದ ಎದ್ದು ಏನೋ ಒಂದು ಕೆಲಸ ಮಾಡಬೇಕು ಅಂದ್ರೂ ಆ ಎದ್ದು ಹೋಗಿ ಕೆಲಸ ಮಾಡಲಿಕ್ಕೆ ಬೇಕಾಗುವಂಥ ಎನರ್ಜಿನ ಸ್ಟೋರ್ ಮಾಡಿ ಇಟ್ಕೊಳ್ಳುವಂಥ ಜಾಗ ಅದು ಸೊ ಅದನ್ನು ಎನರ್ಜಿ ಫ್ಯಾಕ್ಟ್ರಿ ಅಂತಲೇ ಹೇಳ್ತೀವಿ ಅಥವಾ ಎನರ್ಜಿನ ಪ್ರೊಡ್ಯೂಸ್ ಮಾಡುವಂಥ ಜಾಗ ಅಂಥ ಮೈಟೋಕಾಂಡ್ರಿಯಾ ಡ್ಯಾಮೇಜ್ ಆಗಿದ್ದರೆ ಅಥವಾ ಕೆಲವೊಂದು ನಮ್ಮ ನಮ್ಮ ದೇಹದಲ್ಲಿರುವಂಥ ಅಷ್ಟೂ ಜೀವಕೋಶಗಳಲ್ಲೂ ಈ ಮೈಟೊಕಾಂಡ್ರಿಯಾ ಇರುತ್ತೆ ಅದರಲ್ಲಿ ನಮಗೆ ಬೇಕಾಗುವಂಥ ಎನರ್ಜಿ ಆಗಾಗ ಆ ಸಂದರ್ಭಕ್ಕೆ ತಕ್ಕ ಹಾಗೆ ಅದು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಒಂದು ವೇಳೆ ನಮ್ಮ ಮೈಟೋಕಾಂಡ್ರಿಯಾ ನಮ್ಮ ದೇಹದ ಯಾವುದೋ ಒಂದು ಭಾಗದಲ್ಲಿ ಯಾವುದೋ ಒಂದು ರೂಪದಲ್ಲಿ ಮೈಟೊಕಾಂಡ್ರಿಯಾ ಡ್ಯಾಮೇಜ್ ಆಗಿದ್ದರೆ ಅಥವಾ ಅದು ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ನಮಗೆ ಬಹಳಷ್ಟು ಕಾಯಿಲೆಗಳಿಗೆ ಬಹಳಷ್ಟು ಸಣ್ಣ ಸಣ್ಣ ಇನ್ಫ್ಲಮೇಷನ್ ಬಹಳಷ್ಟು ನೋವುಗಳು ಬಹಳಷ್ಟು ಹಿಂಸೆ ಮತ್ತು ಮೂಡ್ ಫೆಟೀಗ್ ಸುಸ್ತು ಎದ್ದು ಹೋಗೋಕ್ಕಾಗಲ್ಲ ಲೆಥರ್ಜಿಕ್ ಅನ್ಸೋವಂಥದ್ದು ಎದ್ದು ಯಾರು ಮಾಡ್ತಾರೆ ಅನಿಸುವಂಥದ್ದು ಅಥವಾ ಓಡಾಡಲಿಕ್ಕೆ ಇಲ್ಲದ ಒಂದು ಮನಸ್ಥಿತಿ ಈ ಥರದ ಒಂದು ಪರಿಸ್ಥಿತಿ ತಂದು ಅದು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಈ ವಾಕಿಂಗ್ ಏನಿದೆ ನೀವು ರೆಗ್ಯುಲರಾಗಿ ಈ ವಾಕಿಂಗನ್ನು ಮಾಡ್ತಾ ಇದ್ದರೆ ಪ್ರತಿಯೊಂದು ಮೈಟೋಕಾಂಟ್ರಿ ಪ್ರತಿಯೊಂದು ಸೆಲ್ಗಳಿಗೂ ಸರಿಯಾದ ಫ್ಯೂಲ್ ಸಪ್ಲೈ ಆಗುತ್ತೆ ಅಥವಾ ಆಕ್ಸಿಜನ್ ಸಪ್ಲೈ ಆಗುತ್ತೆ ಈ ಆಕ್ಸಿಜನ್ ಸಪ್ಲೈ ಅಂದರೆ ಉಸಿರಾಟ ಚೆನ್ನಾಗಾಗುತ್ತೆ ಉಸಿರಾಟ ಚೆನ್ನಾಗಾದಾಗ ಅದರ ಮೂಲಕ ಆಕ್ಸಿಜನ್ ಪ್ರತಿಯೊಂದು ಸೆಲ್ಗಳಿಗೂ ತಲುಪಲಿಕ್ಕೆ ಸಹಾಯ ಆಗುತ್ತೆ ಹಾಗೆ ಹೋದಾಗ ಈ ಮೈಟೊಕಾಂಡ್ರಿಯ ಏನಿದೆ ಅದು ಆ್ಯಕ್ಟಿವ್ ಆಗುತ್ತೆ ಅಂದರೆ ಈ ಎನರ್ಜಿ ಫ್ಯಾಕ್ಟ್ರಿ ಯಾವಾಗಲೂ ಆ್ಯಕ್ಟಿವ್ ಆಗಿರುತ್ತೆ ಅಥವಾ ಎನರ್ಜಿ ಫ್ಯಾಕ್ಟ್ರಿ ಯಾವಾಗಲೂ ರೆಡಿ ಆಗಿರುತ್ತೆ ನೀವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ರೂ ಈ ಎನರ್ಜಿ ಫ್ಯಾಕ್ಟ್ರಿ ನಿಮ್ಮನ್ನು ಪುಷ್ ಮಾಡುತ್ತೆ ಮಾಡಲಿಕ್ಕೆ ಬೇಕಾಗುವಂಥ ಶಕ್ತಿ ಕೊಡುತ್ತೆ ಅದರ ಜೊತೆಗೆ ದೇಹದ ಸಮಸ್ಯೆಗಳಿಗೂ ಕೂಡ ಪರಿಹಾರ ಕೊಡುತ್ತೆ ಇನ್ನು ಇದರ ಜೊತೆಗೆ ಮೈಕ್ರೋಬಿಯಲ್ ಡೈವರ್ಸಿಟಿ ಅಂತ ಕರಿತೀವಿ ಅಂದರೆ ನಮ್ಮ ದೇಹದ ಒಳಗಡೆ ಬಹಳಷ್ಟು ಸೂಕ್ಷ್ಮಾಣು ಜೀವಿಗಳಿರುತ್ತೆ ನಾವು ಒಂದು ಇಡೀ ದೇಹ ಆಗಿದ್ದರೆ ನಮ್ಮ ದೇಹದ ಒಳಗೆ ಎಷ್ಟೋ ಸೂಕ್ಷ್ಮಾಣು ಜೀವಿಗಳು ವಾಸಿಸ್ತಾ ಇರುತ್ತೆ ಆ ಸೂಕ್ಷ್ಮಾಣು ಜೀವಿಗಳು ಒಂದಲ್ಲ ಒಂದು ರೂಪದಲ್ಲಿ ನಮಗೆ ಸಹಾಯ ಮಾಡ್ತಾ ಇರುತ್ತೆ ಒಂದಲ್ಲ ಒಂದು ರೂಪದಲ್ಲಿ ಒಂದಲ್ಲ ಒಂದು ಆಕ್ಟಿವಿಟಿಯಲ್ಲಿ ಅದು ಸಹಕಾರಿಯಾಗಿರುತ್ತೆ ಈ ಮೈಕ್ರೋಬ್ಸ್ ಏನಿದೆ ಈ ಮೈಕ್ರೋಬ್ಸು ಎಷ್ಟು ಡೈವರ್ಸ್ಡ್ ಪ್ರಮಾಣದಲ್ಲಿ ಅಥವಾ ಎಷ್ಟು ಬೇರೆ ಬೇರೆ ರೂಪದಲ್ಲಿ ನಮ್ಮ ದೇಹದಲ್ಲಿರುತ್ತೆ ಅಷ್ಟು ರೀತಿಯಲ್ಲಿ ನಮ್ಮ ಡೈಜೆಷನ್ ಇರ್ಬೋದು ಅಥವಾ ನಮ್ಮ ಆ್ಯಕ್ಟಿವಿಟಿಯಲ್ಲಿರ್ಬೋದು ಬೇರೆ ಬೇರೆ ರೂಪಕ್ಕೆ ಅದು ಸಹಕಾರಿಯಾಗಿದೆ ಹಾಗಾಗಿ ಈ ಮೈಕ್ರೋಬ್ಸನ್ನು ಅಥವಾ ಈ ಸೂಕ್ಷ್ಮಾಣು ಜೀವಿಗಳನ್ನು ಆ್ಯಕ್ಟಿವ್ ಆಗಿಟ್ಕೊಳ್ಳೋದು ಮತ್ತು ಅದು ಆರೋಗ್ಯವಾಗಿಟ್ಕೊಳ್ಳುವಂಥದ್ದೇನಿದೆ ಅದಕ್ಕೂ ಕೂಡ ಈ ವಾಕಿಂಗ್ ಸಹಕಾರಿಯಾಗಿರುತ್ತೆ ಇನ್ನು ವಾಕಿಂಗ್ ಏನಿದೆ ಅದು ನಮ್ಮ ದೇಹದ ಒಳಗೆ ಎಂಟೋ ಎಂಡೋಜನಸ್ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ನಾವು ಕರಿತೀವಿ ಅಂದರೆ ದೇಹದ ಒಳ್ಳೆಗಡೆ ಉತ್ಪಾದನೆ ಆಗುವಂಥ ಆ್ಯಂಟಿ ಆಕ್ಸಿಡೆಂಟ್ಸ್ ಇದನ್ನು ಜಾಸ್ತಿ ಮಾಡುತ್ತೆ ಅಂದರೆ ನಮಗೆ ಇದು ನಮ್ಮ ನಾವು ತಿನ್ನು ಆಹಾರದಿಂದ ಬರುವಂಥ ಆ್ಯಂಟಿ ಆಕ್ಸಿಡೆಂಟ್ಸ್ ಅಥವಾ ಆ ಥರದ್ದಲ್ಲ ಇದು ನಮ್ಮ ದೇಹ ತಾನಾಗೇ ಉತ್ಪಾದನೆ ಮಾಡುವಂಥದ್ದು ಇದರ ಉತ್ಪಾದನೆ ಜಾಸ್ತಿ ಆದಷ್ಟು ದೇಹದಲ್ಲಿ ಫ್ರೀ ರ್ಯಾಡಿಕಲ್ಸ್ ಕಡಿಮೆ ಆಗುತ್ತೆ ಅಥವಾ ಟಾಕ್ಸಿನ್ಸ್ ಕಡಿಮೆ ಆಗುತ್ತೆ ಈ ಟಾಕ್ಸಿನ್ಸ್ ಕಡಿಮೆ ಆಗೋದರಿಂದ ಫ್ರೀ ರಾಡಿಕಲ್ಸ್ ಕಡಿಮೆ ಆಗೋದ್ರಿಂದ ನಮಗೆ ಬಹಳಷ್ಟು ಕಾಯಿಲೆಗಳಿಂದ ಅದು ದೂರ ಇರುತ್ತೆ ಹಾಗಾಗಿ ಈ ಎಂಡೋಜಿನಸ್ ಆ್ಯಂಟಿ ಆಕ್ಸಿಡೆಂಟ್ಸ್ನ ಡೆವಲಪ್ ಮಾಡೋದಕ್ಕೂ ಕೂಡ ಈ ವಾಕಿಂಗ್ ಭಾಳ ಹೆಲ್ಪ್ಫುಲ್ ಆಗಿದೆ ಹಾಗಾಗಿ ವಾಕಿಂಗ್ ಮಾಡೋದರಿಂದ ಅದನ್ನು ಕೂಡ ಡೆವಲಪ್ ಮಾಡ್ಕೋಬೋದು ಅಂತ ಹೇಳ್ಬೋದು ಇನ್ನು ವಾಕಿಂಗಿಂದ ನಿಮ್ಮ ಗ್ಲುಕೋಸ್ ಲೆವೆಲನ್ನು ಸ್ಟೆಬಿಲಿ ಸ್ಟೆಬಿಲಿಟಿನಲ್ಲಿ ಇಟ್ಕೊಳ್ಳಿಕ್ಕೆ ಅಥವಾ ಗ್ಲೂಕೋಸನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳ್ಬೋದು ಅಥವಾ ವಾಕಿಂಗ್ ನಿಮ್ಮ ಗ್ಲೂಕೋಸ್ ಅಥವಾ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಜಾಸ್ತಿ ಮಾಡುತ್ತೆ ಅಂತ ಹೇಳ್ಬೋದು ಅಂದರೆ ಯಾರಿಗಾದರೂ ಇನ್ಸುಲಿನ್ ರೆಸಿಸ್ಟೆನ್ಸ್ ಸ್ಟೇಜ್ ಇದ್ದರೆ ಅಥವಾ ಗ್ಲೂಕೋ ಡಯಾಬಿಟೀಸ್ ಇದ್ದರೆ ಅವರಿಗೆ ಈ ವಾಕಿಂಗ್ ಭಾಳ ಸಹಕಾರಿಯಾಗಿರುತ್ತೆ ಅಂದರೆ ವಾಕಿಂಗಿಂದ ನಿಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿ ಜಾಸ್ತಿ ಆಗೋದರಿಂದ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಸ್ಟೇಜಿಂದ ನಿಧಾನವಾಗಿ ಹೊರಗೆ ಬರಲಿಕ್ಕೆ ಇದು ಸಹಕಾರಿ ಮಾಡುತ್ತೆ ಮತ್ತು ಗ್ಲೂಕೋಸ್ನ ಪ್ರಮಾಣವನ್ನು ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಕಡಿಮೆ ಮಾಡಿ ರಕ್ತದ ಸಕ್ಕರೆಯ ಪ್ರಮಾಣವನ್ನು ಬ್ಯಾಲೆನ್ಸ್ ಆಗಿಟ್ಕೊಳ್ಳಲಿಕ್ಕೆ ಕೂಡ ಈ ವಾಕಿಂಗ್ ಸಹಕಾರಿಯಾಗಿದೆ ಅಂದರೆ ಎನರ್ಜಿಗೆ ನಿಮ್ಮ ಸಕ್ಕರೆಯ ಅಂಶ ಅಥವಾ ರಕ್ತದಲ್ಲಿನ ಸಕ್ಕರೆಯ ಅಂಶ ಎನರ್ಜಿಗೆ ನಿಮ್ಗೆ ವಾಕಿಂಗ್ ಬೇಕಾಗಿರುವಂಥ ಎನರ್ಜಿಗೆ ಉಪಯೋಗ ಆಗೋದ್ರಿಂದ ವಾಕಿಂಗ್ ಅದನ್ನು ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೆ ಬಹಳ ಸಹಕಾರಿಯಾಗಿದೆ ಅಂತ ಹೇಳ್ಬೋದು ಇನ್ನು ತುಂಬ ಜನರಿಗೆ ಸಿಂಡ್ರೋಮ್ ಅಂತ ಹೇಳ್ತೀವಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ಶುಗರ್ ಲೆವೆಲ್ ಜಾಸ್ತಿ ಇರುತ್ತೆ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣ ಜಾಸ್ತಿ ಇರುತ್ತೆ ಅಂಥವರು ಎದ್ದು ಫ್ರೆಶ್ಅಪ್ ಆಗಿ ಮೊದಲು ವಾಕಿಂಗ್ ಮುಗಿಸ್ಕೊಂಡು ಬರೋದರಿಂದ ಅವರ ರಕ್ತದಲ್ಲಿನ ಸಕ್ಕರೆಯ ಅಂಶವನ್ನು ಕಡಿಮೆ ಮಾಡಬಹುದು ಅದನ್ನು ಇಟ್ಕೋಬಹುದು ಅಥವಾ ಅದನ್ನು ಬ್ಯಾಲೆನ್ಸ್ ಆಗಿಟ್ಕೋಬೋದು ಅಂತ ಹೇಳ್ಬೋದು ಹಾಗಾಗಿ ಈ ವಾಕಿಂಗ್ ಡಯಾಬಿಟೀಸ್ ಇರೋರಿಗೆ ಪ್ರೀ ಡಯಾಬಿಟಿಕ್ ಕಂಡೀಷನ್ ಇರೋರಿಗೆ ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಸ್ಟೇಜಲ್ಲಿರುವವರಿಗೆ ಇವರಿಗೂ ಕೂಡ ಬಹಳ ಬಹಳ ಸಹಕಾರಿಯಾಗಿರುವಂಥ ಬಹಳ ಬಹಳ ಉತ್ತಮವಾದ ವ್ಯಾಯಾಮ ಅಂತ ಹೇಳ್ಬೋದು ಇನ್ನು ವಾಕಿಂಗಿಂದ ದೇಹದ ಟಿಶ್ಯೂಗಳಿಗೆ ಆಕ್ಸಿಜನ್ ಸಪ್ಲೈ ಚೆನ್ನಾಗಾಗುತ್ತೆ ಅಂದರೆ ಇದು ಹೇಗೆ ಅಂತಂದರೆ ನಾವು ವಾಕಿಂಗ್ ಮಾಡಿದಾಗ ನಾವು ಬ್ರೀದ್ ಮಾಡ್ತೀವಿ ಒಂದಿಷ್ಟು ಆಕ್ಸಿಜನ್ನ ಒಳಗೆ ತೊಗೊತೀವಿ ಬಟ್ ಅದು ರಿಯಲಿ ನಮ್ಮ ಟಿಶ್ಯೂ ತನಕ ಹೋಗಿ ತಲುಪಬೇಕು ಅಂತಂದರೆ ನಮ್ಮ ಬ್ರೀದಿಂಗ್ ಟೆಕ್ನಿಕ್ ಸರಿ ಇರಬೇಕು ಅಥವಾ ಬ್ರೀದಿಂಗ್ ಸರಿ ಇರಬೇಕು ಅಥವಾ ನಾವು ಮಾಡುವಂಥ ವಾಕಿಂಗ್ ಇಂಟೆನ್ಸಿಟಿ ಸರಿ ಇರಬೇಕು ಈಗ ನಾವು ಹೈ ಇಂಟೆನ್ಸಿಟಿ ವರ್ಕೌಟ್ ಮಾಡ್ತೀವಿ ಯಾವುದೋ ಒಂದಿಷ್ಟು ತುಂಬ ಹೆವಿ ಆಗುವಂಥ ಏದುಸಿರು ಬರುವಂಥ ಒಂದಿಷ್ಟು ವರ್ಕೌಟ್ ಮಾಡ್ತೀವಿ ಒಂದಿಷ್ಟು ಆ್ಯಕ್ಟಿವಿಟಿ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಆಗ ನಾವು ತುಂಬ ಬ್ರೀದ್ ಮಾಡ್ತೀವಿ ನಾವು ಅಂದ್ಕೊಳ್ತೀವಿ ನಾವು ತುಂಬ ಬ್ರೀದ್ ಇದ್ದೀವಿ ನಾವು ತುಂಬ ಬ್ರೀದ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಆಕ್ಸಿಜನ್ ತುಂಬ ಹೋಗಿರುತ್ತೆ ಅಂತ ಬಟ್ ಅದು ಹೇಗಿರುತ್ತೆ ಅಂತಂದರೆ ತುಂಬಿರೋವಂಥ ಒಂದು ಪಾತ್ರೆಗೆ ಮತ್ತೆ ನೀರು ಹಾಕಿದ್ರೆ ಹೇಗಿರುತ್ತೆ ಚಲ್ಲಿ ಹೋಗುತ್ತಲ್ಲ ಆ ಥರ ಆಕ್ಸಿಜನ್ ಒಳಗಡೆ ಹೋಗುತ್ತೆ ಆದರೆ ಆಕ್ಸಿಜನ್ ಟಿಶ್ಯೂ ತನಕ ಹೋಗೋದಿಲ್ಲ ಅಂದರೆ ನಿಮ್ಮ ದೇಹದ ಪ್ರತಿಯೊಂದು ಟಿಶ್ಯೂಗಳಿಗೆ ಆಕ್ಸಿಜನ್ ಸಪ್ಲೈ ಆಗೋದಿಲ್ಲ ಯಾಕಾಗೋದಿಲ್ಲ ಅಂತಂದರೆ ನಾವು ಹೆವಿ ಬ್ರೀದ್ ಮಾಡ್ತೀವಿ ನಮ್ಗೆ ಅದನ್ನು ಕ್ಯಾರಿ ಔಟ್ ಮಾಡಲಿಕ್ಕೆ ಅಂದರೆ ನಾವು ಕಾರ್ಬನ್ ಡೈಆಕ್ಸೈಡನ್ನು ಹೊರಗೆ ಹಾಕಬೇಕು ಕಾರ್ಬನ್ ಡೈಆಕ್ಸೈಡನ್ನು ಪುಷ್ ಮಾಡಿ ಹೊರಗೆ ಹಾಕಿ ಆಕ್ಸಿಜನ್ ಒಳಗಡೆ ಹೋಗುವ ಒಂದು ಪ್ರೋಸೆಸ್ ಏನಿದೆ ಅದು ತುಂಬ ಈಸಿಯಾಗಿ ಅದು ಒಂದು ಒಂದೇ ರೀತಿಯಲ್ಲಿ ನಡೆಯೋದಿಲ್ಲ ನಾವು ಬ್ರೀದಿಂಗ್ ಒಳಗಡೆ ತಗೊಳ್ತೀವಿ ಆದರೆ ಆಕ್ಸಿ ಕಾರ್ಬನ್ ಡೈಆಕ್ಸೈಡನ್ನ ಹೊರಗೆ ಹಾಕುವಂಥ ಪ್ರೋಸೆಸ್ ಆಗಿರೋದಿಲ್ಲ ಆಗ ನಾವು ತಗೊಂಡಿರುವಂಥ ಆಕ್ಸಿಜನ್ ಏನಿದೆ ಅದು ತೀರಾ ನಮ್ಮ ಟಿಶ್ಯೂ ತನಕ ತಲುಪೋದಿಲ್ಲ ಬಟ್ ನೀವು ವಾಕಿಂಗಲ್ಲಿ ಏನಾಗುತ್ತೆ ಅದು ಒಂದು ಒಂದೇ ಫಾರ್ಮ್ಯಾಟಲ್ಲಿ ಒಂದೇ ರೀತಿಯಲ್ಲಿ ನಾವು ನಡೆಯೋದ್ರಿಂದ ಒಂದೇ ಇಂಟೆನ್ಸಿಟಿನಲ್ಲಿ ನಾವು ನಡೆಯೋದ್ರಿಂದ ಆಗ ನಮಗೆ ಆಕ್ಸಿಜನ್ ಸಪ್ಲೈ ಡೀಪಾಗಿ ಹೋಗಿ ನಮ್ಮ ಟಿಶ್ಯೂ ತನಕ ತಲುಪಲಿಕ್ಕೆ ಸಹಕಾರಿಯಾಗುತ್ತೆ ಮತ್ತು ಇದರಿಂದ ನಾವು ಸರಿಯಾಗಿ ಬ್ರೀದಿನ್ ಬ್ರೀದೌಟ್ ಮಾಡಲಿಕ್ಕೂ ಕೂಡ ಸಹಕಾರಿಯಾಗುತ್ತೆ ಹೆಚ್ಚಾಗಿ ನೀವು ವಾಕಿಂಗ್ ಮಾಡುವಾಗ ಮೂಗಿನಿಂದಲೇ ಉಸಿರಾಡಬೇಕು ಮೂಗಿನಿಂದಲೇ ಉಸಿರಾಡಿದಾಗ ಅದರ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ ಅಂದರೆ ನಮ್ಮ ದೇಹದ ಟಿಶ್ಯೂ ತನಕ ಆಕ್ಸಿಜನ್ ತಲುಪುವ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ ಇದರಿಂದ ಆರೋಗ್ಯ ಟಿಶ್ಯುವಿನ ಆರೋಗ್ಯ ನಮ್ಮ ಬೋನು ಟಿಶ್ಯೂಸ್ ಎಲ್ಲದರ ಆರೋಗ್ಯ ಕೂಡ ನಮ್ಮ ದೇಹದ ಕಂಪ್ಲೀಟ್ ಆರೋಗ್ಯ ಕೂಡ ಸುಧಾರಿಸಲಿಕ್ಕೆ ಸಹಕಾರಿಯಾಗುತ್ತೆ ಇನ್ನು ವಾಕಿಂಗ್ ನಿಮ್ಮ ಕಣ್ಣಿನ ಆರೋಗ್ಯವನ್ನು ಕೂಡ ಚೆನ್ನಾಗಿಟ್ಕೊಳ್ಳುತ್ತೆ ಅಂದರೆ ಸಾಮಾನ್ಯವಾಗಿ ನಾವು ವಾಕ್ ಮಾಡಿದಾಗ ಆಕ್ಸಿಜನ್ ಸಪ್ಲೈ ನಮ್ಮ ಬ್ರೈನ್ ತನಕ ಭಾಳ ಚೆನ್ನಾಗಾಗುತ್ತೆ ವಾಕಿಂಗಲ್ಲಿ ಬ್ರೈನಿಗೆ ಆಕ್ಸಿಜನ್ ಸಪ್ಲೈ ಚೆನ್ನಾಗೋದ್ರಿಂದ ಕಣ್ಣು ರೆಟಿನಾಯ್ಡ್ ಏನಿದೆ ಕಣ್ಣು ಏನಿದೆ ಅದು ನಮ್ಮ ಬ್ರೈನ್ನ ಒಂದು ಪ್ರೊಟ್ಯೂಡ್ ಪಾರ್ಟ್ ಅಂತಲೇ ಹೇಳ್ಬೋದು ಅದರ ಪಾರ್ಟ್ ಆಗಿರೋದ್ರಿಂದ ನಮಗೆ ಕಣ್ಣಿನ ಆರೋಗ್ಯಕ್ಕೆ ಕೂಡ ಈ ವಾಕಿಂಗಿಂದ ಆಗುವಂಥ ಆಕ್ಸಿಜನ್ ಸಪ್ಲೈ ಅದೇನಿದೆ ಅದು ಹೆಲ್ಪ್ ಮಾಡುತ್ತೆ ಅದು ಚೆನ್ನಾಗಿಟ್ಕೊಳ್ಳುತ್ತೆ ದೃಷ್ಟಿಯನ್ನು ಚೆನ್ನಾಗಿಟ್ಕೊಳ್ಳಲಿಕ್ಕೆ ಮತ್ತು ಬಹಳ ವಯಸ್ಸಾದವರಿಗಂತೂ ಬಹಳ ಕಾಲದ ತನಕ ದೃಷ್ಟಿಯನ್ನು ಆರೋಗ್ಯವಾಗಿಟ್ಕೊಳ್ಳಿಕ್ಕೆ ದೃಷ್ಟಿಯ ದೋಷ ಅತಿಯಾಗಿ ಕಾಡದೇ ಇರುವ ರೀತಿಯಲ್ಲಿ ಇಟ್ಕೊಳ್ಳಿಕ್ಕೆ ವಾಕಿಂಗ್ ಸಹಕಾರಿಯಾಗುತ್ತೆ ಅಥವಾ ಕೂತ್ಕೊಂಡೇ ಇರುವಂಥ ವಯಸ್ಸಾದವರು ಅಥವಾ ಒಂದು ಜಾಗದಲ್ಲಿ ಮನೆ ಒಳಗೆ ಹಾಗೆ ಇರುವಂಥವರಿಗಿಂತ ಯಾವಾಗಲೂ ಸದಾ ವಾಕಿಂಗು ಹೊರಗಡೆ ಓಡಾಡೋದು ವಾಕಿಂಗಲ್ಲಿ ಕಾ ಆ ರೀತಿಯ ಎಕ್ಸಸೈಸಲ್ಲಿ ತೊಡಗಿಕೊಂಡಿರುವವರು ಜಾಸ್ತಿ ಆರೋಗ್ಯವಾಗಿರ್ತಾರೆ ಅವ್ರ ಕಣ್ಣು ಕೂಡ ಜಾಸ್ತಿ ಆರೋಗ್ಯವಾಗಿರುತ್ತೆ ಅಂತ ಹೇಳ್ಬೋದು ಮತ್ತು ವಾಕಿಂಗ್ ಶು ಗ್ಲುಕೋಸ್ ಲೆವೆಲ್ನ ಪ್ರಮಾಣವನ್ನು ಕಡಿಮೆ ಮಾಡೋದರಿಂದ ಅಥವಾ ಡಯಾಬಿಟೀಸ್ ಅಥವಾ ಗ್ಲುಕೋಸ್ ಅಂಶವನ್ನು ಸಮತೋಲನದಲ್ಲಿ ಇಟ್ಕೊಳ್ಳಿಕ್ಕೆ ಸಹಕಾರಿಯಾಗಿರೋದ್ರಿಂದ ಮತ್ತು ಅದು ಕೂಡ ನಿಮ್ಮ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ನರ್ವಸ್ ಸಿಸ್ಟಮ್ ಅಥವಾ ನಮ್ಮ ಬೋನ್ ಅಥವಾ ನಮ್ಮ ಬೇರೆ ಬೇರೆ ಆರೋಗ್ಯದ ರೀತಿಯಲ್ಲಿ ಈ ಸಕ್ಕರೆಯ ಪ್ರಮಾಣ ಸಮತೋಲನದಲ್ಲಿ ಇರೋದು ಬಹಳ ಮುಖ್ಯ ಆಗಿರೋದ್ರಿಂದ ಅದು ಕೂಡ ಆ ರೀತಿಯಲ್ಲೂ ಕೂಡ ವಾಕಿಂಗ್ ನಮಗೆ ಸಹಕಾರಿಯಾಗುತ್ತೆ ಅಂತ ಹೇಳ್ಬೋದು ಹಾಗೆ ಇವೆಲ್ಲ ಅಂಶಗಳನ್ನು ಗಮನಿಸಿದಾಗ ವಾಕಿಂಗ್ ಅನ್ನೋದು ಏನು ಒಂದು ಕಂಪ್ಲೀಟ್ ಎಕ್ಸಸೈಸ್ ಅಥವಾ ವಾಕಿಂಗ್ ಅನ್ನೋದೇನಿದೆ ಅದು ನಮ್ಮ ದೇಹವನ್ನು ತುಂಬ ಆರೋಗ್ಯವಾಗಿಟ್ಕೊಳ್ಳಲಿಕ್ಕೆ ಬಹಳ ಮುಖ್ಯವಾದ ಎಕ್ಸಸೈಸ್ ಮತ್ತು ಚಲನೆ ಅನ್ನೋದೇನಿದೆ ಅದೇ ನಮ್ಮನ್ನು ಯಾವತ್ತಿಗೂ ಆರೋಗ್ಯವಾಗಿಟ್ಕೊಳ್ಳುವಂಥದ್ದು ಈ ಚಲನೆ ಅನ್ನೋದು ವಾಕಿಂಗಲ್ಲಿ ಇರೋದರಿಂದ ನಡಿಗೆಯಲ್ಲಿರೋದರಿಂದ ಎಷ್ಟಾಗುತ್ತೋ ಅಷ್ಟು ದಿನದಲ್ಲಿ ವಾಕಿಂಗ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಹೋಗುವಂಥ ಕಡೆಗೆಲ್ಲ ನಡೆದು ಹೋಗಲಿಕ್ಕೆ ಪ್ರಯತ್ನ ಪಡಿ ಆ ಎಲ್ಲೋ ಹೋಗಬೇಕು ಅಂದಾಗ ನಡೆದು ಹೋಗಿ ಮುಗಿಸುವಂಥ ಕೆಲಸ ಆದರೆ ಖಂಡಿತವಾಗಲೂ ಅದಕ್ಕೆ ನಡಿಗೆಯನ್ನು ಪ್ರಿಫರ್ ಮಾಡಿ ಬೇರೆ ಯಾವುದೋ ವೆಹಿಕಲ್ ಮೂಲಕ ಹೋಗೋ ಬದಲು ನಡಿಗೆಯನ್ನು ಪ್ರಿಫರ್ ಮಾಡಿ ನಿಮ್ಮ ಹತ್ರ ಟೈಮ್ ಇದ್ದರೆ ಟೈಮನ್ನು ಅದಕ್ಕೆ ಯುಟಿಲೈಸ್ ಮಾಡಿ ಅಥವಾ ಟೈಮ್ ಇಲ್ಲದೇ ಇದ್ದರೆ ವಾಕಿಂಗಿಗೆ ಅಂತ ಒಂದು ಟೈಮನ್ನು ಮಾಡಿಕೊಳ್ಳಿ ಇದರಿಂದ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಸಹಕಾರಿಯಾಗುತ್ತೆ ಮತ್ತು ತುಂಬ ಕಾಲದ ತನಕ ಬದುಕಿರುವ ಅಷ್ಟು ದಿನಗಳ ತನಕ ಆರೋಗ್ಯವಾಗಿರೋದಕ್ಕೆ ಸಹಕಾರಿ ಮಾಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ವಾಕಿಂಗನ್ನು ನಿಮ್ಮ ದೈನಂದಿನ ಕಾರ್ಯಕ್ರಮದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನ ಮುಗಿಸ್ತೀನಿ ಥ್ಯಾಂಕ್ ಯು